ಸರಕ್ಕೆ ಒಂದು ಎಲ್ಲದಕ್ಕೊಂದು ಪ್ರಶ್ನೆಗೆ ನಮ್ಮ ಉತ್ತರ, ನಮ್ಮ ಒಂದು ಆರೋಗ್ಯದ ಒಂದು ವಿಷಯಕ್ಕೆ ಅದನ್ನು ಉತ್ತರ ಸಿಗುವಂತ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಒಂದು ಮಾಲ್ ಅಲ್ಲಿ ಹೋದ್ರೆ ನಮ್ಗೆ ಎಲ್ಲ ವಸ್ತು ಸಿಗ್ತದೆ, ಹಾಗೆ ಇಲ್ಲಿ ನಾವು ಬರೋದು ಒಂದು ಪ್ರಾಬ್ಲಮ್ಗೋಸ್ಕರ. ಆದ್ರೆ ನಮ್ದು ಇಡೀ ತಲೆಯ ಅಂದ್ರೆ ತಲೆಯಿಂದ ಭಾಗದ ತನಕ ನಮ್ಮ ಏನೆಲ್ಲ ರೋಗಗಳುಂಟು ಅದನ್ನು ಇಲ್ಲಿ ಈ ಸರಕಿರ ಥೆರಪಿ ನಮ್ಮನ್ನು ಒಂದು ಅಷ್ಟೊಂದು ಆರೋಗ್ಯವಂತವಾಗಿ ಮಾಡ್ತದೆ ಅಂತ ಹೇಳಿ. ಇಲ್ಲಿ ಒಂದು ಆಲ್ಕೇನ್ ವಾಟರ್ ಅಂತ ಅದು ತುಂಬಾ ಅಂದ್ರೆ ತುಂಬಾ ಒಂದು ಅಮೃತ ಇದ್ದಾಗೆ. ನಮಸ್ತೆ, ನಾವು ಸಿರಕಿರ್ ಮಂಗಳೂರು ಸೆಂಟರ್ ಇಂದ ಮಾತಾಡ್ತಿದ್ದೇವೆ. ನಮ್ ಜೊತೆ 25 ದಿನಗಳಿಂದ ನಮ್ಮ ಸೆಂಟರ್ ಅಲ್ಲಿ ಥೆರಪಿ ಮಾಡ್ತಿರುವಂತ ಕವಿತಾ ಸಿಸ್ಟರ್ ಇದ್ದಾರೆ. ಅವ್ರ ಹತ್ರ ಕೇಳ್ತಾ ಬರುವ, ಅವರಿಗೆ ನಮ್ಮ ಸೆರಕಿರ್ನ ಥೆರಪಿ ಹೇಗೆ ಆಗ್ತಿದೆ, ಹಾಗೆ ಅವರಿಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಬಂದಿದೆ ಅಂತ. ನಮಸ್ತೆ ಸಿಸ್ಟರ್. ನಮಸ್ತೆ. ನೀವು 25 ದಿನಗಳಿಂದ ನಮ್ಮ ಸೆಂಟರ್ ಅಲ್ಲಿ ಥೆರಪಿ ಮಾಡ್ತಿದ್ದೀರಾ. ಸೊ ನಮ್ಮ ಸೆರಕಿರ್ನ ಥೆರಪಿ ಹೇಗೆ ಆಗ್ತಿದೆ? ಸೂಪರ್. ಯಾಕಂದ್ರೆ ತುಂಬಾ ಟೆನ್ಷನ್ ಇತ್ತು, ಇಲ್ಲಿ ಬರುವಾಗ ಆ ಟೆನ್ಷನ್ ಎಲ್ಲ ಫ್ರೀ ಆಗ್ತದೆ. ಮತ್ತೊಂದು ಏನಂದ್ರೆ ನಾನು ಕೈ ನೋವಿಗೆ ಅಂತ ಬಂದದ್ದು, ಅಂದ್ರೆ ಒಂದು ವರ್ಷದಿಂದ ನನ್ನ ಕೈ ನೋವು ಜಾರಿದೆ ಅಂತ ಹೇಳಿ ನಾನು ಮತ್ತೆ ಮಾಡ್ತಾ ಇದ್ದೆ. ಅದು ನನ್ನ ಮಗಳು ಸಮ್ಮರ್ ಕ್ಯಾಂಪ್ಗೆ, ಇಲ್ಲಿ ಪ್ರತಿ ವರ್ಷ ಈ ಮಕ್ಕಳದು ಸಮ್ಮರ್ ಕ್ಯಾಂಪ್ಸ್ ಆಗ್ತಾ ಇದೆ. ಆ ಸಮ್ಮರ್ ಕ್ಯಾಂಪ್ ಅಲ್ಲಿ ಅವಳು ನನ್ಗೆ ಒಂದು ಕೋರ್ಸ್ ಮಾಡಿದ್ಲು, ಅಮ್ಮ ನೀನ್ಸ ಹೋಗು ಅಂತ. ಹಾಗೆ ನಾನು ಇಲ್ಲಿ ಬಂದೆ. ಓಕೆ ಸಿಸ್ಟರ್, ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ಬಂದದ್ದು ನಾನು ಕೈ ನೋವಿಗೆ ಅಂತ, ತುಂಬಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ನನ್ಗೆ. ಆದ್ರೆ ಇಲ್ಲಿ ಮ್ಯಾಟಿನಿಂದ ಒಂದು ಮಾಡುವಾಗ ಎಲ್ಲ ದಿನ ನಂದು ಗ್ಯಾಸ್ಟ್ರಿಕ್ ಹೋಗ್ತಾ ಇದೆ. ಹಾಗೆ ಇಲ್ಲಿ ಒಂದು ಆಲ್ಕಲೈನ್ ವಾಟರ್ ಅಂತ ಉಂಟು, ಅದು ತುಂಬಾ ಅಂದ್ರೆ ತುಂಬಾ ಒಂದು ಅಮೃತ ಇದ್ದ ಹಾಗೆ. ನಮ್ದೆಲ್ಲ ಏನೆಲ್ಲ ಒಳಗಿನಿಂದ ನಮ್ಗೆ ನೋಡಕ್ಕೆ ಹೊರಗಿನಿಂದ ಹೀಗಿದ್ರು, ಒಳಗಿನಿಂದ ಏನ್ ಕೊರತೆ ಉಂಟು ಆರೋಗ್ಯದಲ್ಲಿ ಅದೆಲ್ಲ ನಮ್ಮದು ಒಂದು ಗ್ಯಾಸ್ಟ್ರಿಕ್ ಮೂಲಕ ಆಗ್ಲಿ ಅಥವಾ ಲೂಸ್ ಮೋಷನ್ ಮೂಲಕ ಹೋಗ್ತದೆ. ಮತ್ತೊಂದು ಹೇಳಿಕೆ ಅಂದ್ರೆ ನನ್ಗೆ 365 ಶೀತ ಆಗುದು, 365 ಬೆಳಿಗ್ಗೆ ಎದ್ದುವಾಗ ಕೆಮ್ಮು ಶೀತ ಏನು ಅಂತ ಇಲ್ಲ. ಹಾಗಾಗಿ ನಂಗೆ ಶೀತದೆಲ್ಲ ಪ್ರಾಬ್ಲಮ್ ಇರಲಿಲ್ಲ. ಬಟ್ ಇಲ್ಲಿ ಬರುವಾಗ ಅದೆಲ್ಲ ಕಂಟ್ರೋಲ್ಗೆ ಬಂತು, ಅಂದ್ರೆ ಎಲರ್ಜಿ ಎಲ್ಲ ನಂದು ಕಡಿಮೆ ಎಲ್ಲ ಆಯ್ತು ಅಂತ ಹೇಳ್ಬೋದಾಯ್ತು. ಮತ್ತೆ ನನ್ಗೆ ಏನಂದ್ರೆ ಕುತ್ತಿಗೆ ನೋವು ಉಂಟು, ಕುತ್ತಿಗೆಯಿಂದ ಕೈ ನೋವು ಬಂದದಂತ ಹೇಳ್ತಾರೆ. ನಂಗೆ ಹಿಂದೆ ತಿರುಗ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ಈಗ ನಾನು ಎಷ್ಟು ಹೀಗೆ ಎಷ್ಟು ಕ್ಲಿಯರ್ ಆಗಿ ಹಿಂದೆ ತಿರುಗ್ತೇನೆ ಅಂದ್ರೆ ಅಷ್ಟೊಂದು ಖುಷಿ ಆಗ್ತದೆ. ಮತ್ತು ಒಂದು ಏನಂದ್ರೆ ಸ್ಟ್ರೆಸ್, ಇಲ್ಲಿ ಬರುವಾಗ ಒಂದು ಥೆರಪಿ ಮಾಡುವಾಗ ಒಂದು ಅದೊಂದು ಖುಷಿಯೇ ಬೇರೆ. ಹೇಳ್ತಾರಲ್ಲ ಅಲ್ಟಿಮೇಟ್ ಸೊಲ್ಯೂಷನ್ ಅಂತ ಹೇಳ್ತಾರಲ್ಲ, ಅದೊಂದು ಸೆರಕೇರಿಗೆ ಅಲ್ಟಿಮೇಟ್ ಸೊಲ್ಯೂಷನ್ ಸಿಗ್ತದೆ ಅಂತ ಹೇಳಿ. ಓಕೆ ಸಿಸ್ಟರ್, ಸೆರಕೇರ್ನ ವಾತಾವರಣ ನಿಮ್ಗೆ ಹೇಗೆ ಅನಿಸ್ತಿದೆ? ಫಸ್ಟ್ ಕ್ಲಾಸ್. ಯಾಕೆಂದ್ರೆ ಸೆರಕೇರ್ ಥೆರಪಿದು ಏನು ಎಲ್ಲ ಡಿವೈಸ್, ಹೇಗೆ ನಮ್ಮ ಒಂದೊಂದು ಡಿವೈಸ್ ಎಷ್ಟು ಇಂಪಾರ್ಟೆಂಟ್ ಆಗಿ ನಮ್ಮ ಆರೋಗ್ಯವನ್ನು ಸುಧಾರಿಸ್ತಾ ಬರುತ್ತೆ. ಹಾಗೆ ಇಲ್ಲಿಯ ಸರ್ವಿಸ್, ನಿಮ್ಮ ಸ್ಟಾಫ್ನವರದ್ದು ಒಬ್ಬೊಬ್ಬರದ್ದು, ಅಂದ್ರೆ ಯಾಕೆಂದ್ರೆ ಇಲ್ಲಿ ಒಂದು ಒಂದು ಫ್ಯಾಮಿಲಿ ಇದ್ದ ಹಾಗೆ ಅದು ಏನಾಗ್ತದೆ, ಒಂದು ಬರುವವರಿಗೆ ಸಹ ಇನ್ನೂ ಸ್ಪೋರ್ಟ್ ಇದಾಗ್ತದೆ, ಅಂದ್ರೆ ಪ್ರೇರಣೆ ಆಗ್ತದೆ, ನಾಳೆ ಬರಬೇಕು ನಾಳೆ ಬರ್ಬೇಕು, ಇದು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಖುಷಿ ಆಗ್ತದೆ ಅಷ್ಟೇ. ಓಕೆ, ನೀವು ಬರುವಂತ ಜನರಿಗೆ ಏನ್ ಹೇಳಿಕೆ ಇಷ್ಟಪಡ್ತೀರಿ? ಬರುವಂತ ಜನರಿಗೆ ಏನಂದ್ರೆ ಪೇಷನ್ಸ್ ಬೇಕು, ಮತ್ತೊಂದು ಯಾವತ್ತು ಪಾಸಿಟಿವ್ ಇದ್ ಮಾಡಿ, ಯಾಕೆ ಯಾವ್ದಕ್ಕೊಂದು ಸೈಡ್ ಎಫೆಕ್ಟ್ ಆಗದೆ, ಎಂತ ಒಂದು ಪ್ರಾಬ್ಲಮ್ ಆಗದೆ ನಮ್ಮ ಒಂದು ಆರೋಗ್ಯ ಸುಧಾರಿಸುವಂತ ಒಂದು ಥೆರಪಿ ಇದ್ರೆ ಅದು ಸೆರಕಿದ ಥೆರಪಿ ಅಂತ ಹೇಳೋಕೆ ಇಷ್ಟ. ಓಕೆ ಸಿಸ್ಟರ್, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, 25 ದಿನಗಳಿಂದ ಥೆರಪಿ ಮಾಡಿ ಅವರಿಗೆ ಎಷ್ಟು ಉತ್ತಮವಾದ ಬೆನಿಫಿಟ್ ಸಿಕ್ಕಿದೆ ಅಂತ. ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸೆರಕೇರ್ ಕೋಸ್ಟಲ್ ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆರೋಗ್ಯದ ವಿಷಯದಲ್ಲಿ ಇನ್ನಷ್ಟು ಹೆಚ್ಚಿನ ಜನರಿಗೆ ಸಹಾಯ ಮಾಡಬೇಕು ಎನ್ನುವರು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.